ದಿನಾಂಕ 14/11/2021 ಜಮಖಂಡಿ ನಗರದ ರಮಾ ನಿವಾಸ ಐಬಿಎಲ್ಎ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಾಗಲಕೋಟೆ ಜಿಲ್ಲಾ ಘಟಕ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಬಲೀಕರಣ ಬಡ್ತಿ ಮೀಸಲಾತಿ ವಿದ್ಯಾರ್ಥಿ ವೇತನ ಹೆಚ್ಚಳ ಭೂಮಿ ವಸತಿ ಶಿಕ್ಷಣ ಬ್ಯಾಕ್ಲಾಗ್ ನೇಮಕಾತಿ ಉದ್ಯೋಗ ಭದ್ರತೆ ಎಸ್ಸಿಪಿ ಎಸ್ಟಿಪಿ ಯೋಜನೆಯ ಅನುಸಾರ 2014ರಿಂದ ಹಂಚಿಕೆಯಾಗಿರುವ ಹಣದ ಬಗ್ಗೆ ಸಾರ್ವಜನಿಕ ಲೆಕ್ಕ ಪರಿಶೋಧನೆ ಮತ್ತು ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಮತ್ತು ಸ್ಥಾಪನೆಗೆ ಆಗ್ರಹಿಸಿ ವಿಧಾನಸೌಧ ಚಲೋ ದಿನಾಂಕ 25/11/2021 ಗುರುವಾರ ಬೆಳಗ್ಗೆ 11 ಗಂಟೆಗೆ ಮೆರವಣಿಗೆ ಹೊರಡುವ ಸ್ಥಳ ಚಿಕ್ಕ ಲಾಲ್ಬಾಗ್ ಮೆಜೆಸ್ಟಿಕ್ ಬೆಂಗಳೂರು. ಈ ಸಂದರ್ಭದಲ್ಲಿ ಯುವರಾಜ್ ಬಂಡಿ ಜಿಲ್ಲಾಧ್ಯಕ್ಷರು ಸಂಗಮೇಶ್ ಕಾಂಬಳೆ ಸಾಬು ನಾಟಿಕರ್ ವಕೀಲರು ರಮೇಶ್ ಕಂಬ್ಳೆ ಪರಶುರಾಮ್ ಪೂಜಾರಿ ತಾಲೂಕಾ ಅಧ್ಯಕ್ಷರು ರವಿಕುಮಾರ್ ಕಂಬಾಗಿ ತಾಲೂಕಾ ಗೌರವಾಧ್ಯಕ್ಷರು ಅಂಬೇಡ್ಕರ್ ವಾದ ನಮ್ಮ ಮಾರ್ಗ ಬುದ್ಧ ಭಾರತ ನಿರ್ಮಾಣ ನಮ್ಮ ಗುರಿ ವರದಿ ರವಿ ದೊಡ್ಡಮಣಿ ಆರ್ಡಿ ನ್ಯೂಸ್ ಜಮಖಂಡಿ. ಮೊದಲನೇದಾಗಿ ಕನ್ನಡ ಚಿತ್ರರಂಗದ ಖ್ಯಾತನಟರಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ನಿಧನಕ್ಕೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತ ಇದೇ ತಾರೀಕು ನವೆಂಬರ್ 25ನಂದು 72ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ವತಿಯಿಂದ 72ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನಾಗಿ ದಲಿತರ ಸಬಲೀಕರಣ ವಿಧಾನಸೌಧ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಡ್ತಿ ಮೀಸಲಾತಿ ಇರ್ಬೋದು, ವಿದ್ಯಾರ್ಥಿ ವೇತನ ಹೆಚ್ಚಳ ಇರ್ಬೋದು, ಭೂಮಿ ವಸತಿ ಶಿಕ್ಷಣ ಬ್ಯಾಕ್ಲಾಗ್ ನೇಮಕಾತಿ, ಹಾಗೆ ಉದ್ಯೋಗ ಭದ್ರತೆ ಎಸ್ಸಿಪಿಟಿ ಎಸ್ಪಿ ಯೋಜನೆಯ ಅನುಸಾರ ಇಲ್ಲಿವರೆಗೆ ಲೆಕ್ಕ ಕೊಡಬೇಕು ಸರ್ಕಾರ ಸಾರ್ವಜನಿಕರಿಗೆ ಅಂತಕ್ಕಂಥ, ಮತ್ತು ಅಲೆಮಾರಿ ಅಲೆ ಅಲೆಮಾರಿಯವರಿಗೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕಂತೇಳಿ ನೂರಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇದೇ ನವೆಂಬರ್ 25ರಂದು ವಿಧಾನಸೌಧ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.